ಕಾರ್ಡನ್ನೇ ತಗೊಳ್ಳೋದ್ ಬಿಟ್ಬಿಟ್ಟಿದೀನಿ ಅಂತಂದ್ರೆ ನೀವು ಇಲ್ಲ ತಗೊಳ್ಳಿ ಇಲ್ಲ ತಗೊಳ್ಳಿ ಇಲ್ಲ ತಗೊಳ್ಳಿ ಅಂತ ಫೋನ್ ಮಾಡ್ತಾ ಇದ್ರಿ ಬೆಳಿಗ್ಗೆಯಿಂದ. ಅಲ್ಲ ರೀ, ಈ ತಿಂಗಳಿಂದ ಮೂರ್ನಾಲ್ಕು ಜನ ನೀವು ಬಜಾಜ್ ಫೈನಾನ್ಸ್ ನವರು ಫೋನ್ ಮಾಡಿದ್ರಿ. ಹೌದಾ? ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಒಬ್ರಿಗೆ ಯಾರನು ಆತನ ಹೆಸರು ಹೆಡ್ ಆಫೀಸ್ ನಿಂದಂತೆ ವಿನಯ ಏನೋ ಫೋನ್ ಮಾಡಿದ್ರು ಅವರು. ನನಗೆ ಬೇಕೇ ಆಗಿಲ್ಲಪ್ಪ, ಕ್ರೆಡಿಟ್ ಕಾರ್ಡ್ ಬೇಡ, ನನಗೆ ಬೇಡ ಸಾಲ, ನನಗೆ ಬೇಡ, ನಾನು ದುಡಿದಿದ್ರಲ್ಲೇ ನಾನು ತಿಂದು ಬದುಕ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ. ನೀವು ಇಲ್ಲ ಕ್ರೆಡಿಟ್ ಕಾರ್ಡ್ ತಗೊಳ್ಳಿ, ಇಲ್ಲ ಕ್ರೆಡಿಟ್ ಕಾರ್ಡ್ ತಗೊಳ್ಳಿ ಅಂತ ನೀವು ಫೋನ್ ಮಾಡ್ತಾ ಇದ್ರಿ. ಸಾರಿ ಸರ್. ಹಲೋ ಧನರಾಜ್. ಅಲ್ಲ ರೀ, ಇದ್ದಿದ್ರಲ್ಲಿ ಆಸ್ಕೆ ಇದ್ದಷ್ಟು ಕಾಲ್ ತಾತನಲ್ವಾ? ಅದು ಬಿಟ್ಬಿಟ್ಟು ಈಗ ನಮ್ಮ ಹತ್ರ ಬಜಾಜ್ ಫೈನಾನ್ಸ್ ಕಾರ್ಡ್ ಇತ್ತಪ್ಪ ಅನ್ಕೊಳ್ಳಿ, ಏ ಬಜಾಜ್ ಫೈನಾನ್ಸ್ ಕಾರ್ಡ್ ಇದೆ ಅದು ತಗೋಣ ಇದು ತಗೋಣ ಅಂತ ಆಸೆ ಬರುತ್ತೆ. ನಮ್ಮ ಹತ್ರ ಕಾರ್ಡೇ ಇರ್ಲಿಲ್ಲ ಅಂದ್ರೆ ನಾವು ಯಾವ್ದು ಆಸೆ ಪಡಲ್ಲ. ಹೌದಾ? ಇಲ್ಲ, ಕರ್ನಾಟಕದಲ್ಲಿ ಒಬ್ರು ಅಹೋರಾತ್ರ ಅಂತೇಳಿ ಒಬ್ರು ಇದನ್ನ ಸಾಲ ಮಾಡಬೇಡಿ, ಸಾಲ ಕ್ರೆಡಿಟ್ ಕಾರ್ಡ್ ತಗೋಬೇಡಿ, ಅದು ತಗೋಬೇಡಿ ಅಂತೇಳಿ ಏನ್ ಇದು ಹೇಳ್ತಿರ್ತಾರ ಗೊತ್ತಾ? ನೋಡಿ, ಕೇಳಿದಿರ ನೀವು? ಕೇಳಿಲ್ಲ. ಅಲ್ಲ ರೀ, ಸಾಲ ಮಾಡಿ ಮನೆ ಮಾರ್ಕೊಂಡು ಇನ್ನೊಂದು ಮಾರ್ಕೊಂಡು ಇರ್ಬೇಕಾ? ಇರೋಷ್ಟು ದಿನ ಎಷ್ಟು ಸ್ಯಾಲ್ರಿ ಬರುತ್ತೆ ಅದರಲ್ಲೇ ಬದುಕೋಣಲ್ಲ. ಹೌದು ಸರ್. ಈಗ 3 ಮಂತ್ಸ್ ಲಿಂದ ನಿಮ್ಮವರೆಗೂ ನನಗೆ ಫ್ರೀ ಆಫ್ ಕಾರ್ಡ್ ಬಂದಿದೆ, ಕ್ರೆಡಿಟ್ ಕಾರ್ಡ್ ಬಂದಿದೆ, ಕಾರ್ಡ್ ಫ್ರೀ, ನೀವು ನಿಮ್ಮ ಅಡ್ರೆಸ್ ಹೇಳಿ ಕಳಿಸ್ಬಿಟ್ಟಿವಿ ಅಂತ ಹೇಳ್ತಾ ಇದಾರೆ. ನಮಗೇನೋ 2007 ಅಲ್ಲಿ ಒಂದು ಮನೆಯಲ್ಲಿ ಎಂಟರ್ಟೈನ್ಮೆಂಟ್ಗೋಸ್ಕರ ಒಂದು ಟಿವಿ ಬೇಕಾಗಿತ್ತು, ನಿಮ್ಮ ಹತ್ರ ನೀವು ಸಹಾಯ ಮಾಡಿದ್ರಿ, ನಾನೇನು ಇಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ಈಗ ಬೇಕಾಗಿಲ್ಲ ಅಂದ್ರೂ ಫೋನ್ ಮಾಡ್ತಾ ಇದ್ರಿ ಯಾಕೆ? ಅಲ್ಲಲ್ಲ, ನನಗ ಅಲ್ಲ, ನಿಮ್ಮ ಅಂದ್ರೆ ಯಾರ್ಯಾರು ಬೇರೆ ಬೇರೆಯವರು ಬೇರೆ 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 ಬಜಾಜ್ ಫೈನಾನ್ಸ್ ನವರ ಬೇರೆ 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 ಹೆಡ್ ಆಫೀಸ್ ನಿಂದ ಫೋನ್ ಮಾಡ್ತಾನೆ ಇದಾರೆ ನನಗೆ. ಅಗತ್ಯ ನಾನೇನ್ ಹೇಳ್ತಾ ಇದೀನಿ ನಟ ಧನರಾಜ್, ನಾನ್ ಅಗತ್ಯ ಇದ್ರೆ ನಾನೇ ಕಾಲ್ ಮಾಡ್ತೀನಿ. ನಾನು ಇನ್ಮೇಲೆ ಕ್ರೆಡಿಟ್ ಕಾರ್ಡ್ ತಗೊಳ್ಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದೀನಿ. ಪ್ಲೀಸ್. ಸರಿ ಸರ್. ಸರಿ, ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.